ಬೆಂಗಳೂರು ಆಯ್ತು, ಚಾಮರಾಜನಗರದಲ್ಲೂ ಕೂಡ ಉಗ್ರ ಜಾಲ. ಎಸ್, ಚಾಮರಾಜನಗರ ಜಿಲ್ಲೆಯಲ್ಲಿ ಇಬ್ಬರು ಮೌಲ್ವಿಗಳ ಬಂಧನವಾಗಿದ್ದು ಉಗ್ರರಿಗೆ ಆಶ್ರಯ ನೀಡಿದ್ದ ಆರೋಪದ ಅಡಿ ಮೌಲ್ವಿಗಳ ಬಂಧನವಾಗಿದೆ. ಕೇರಳ ಮೂಲದ ಉಗ್ರರಿಗೆ ಆಶ್ರಯ ನೀಡಿದ ಆರೋಪ ಕೇಳಿ ಬಂದಿದೆ. ಜಿಲ್ಲಾ ಪೊಲೀಸರು ಮತ್ತು ಎಟಿಎಸ್ ಜಂಟಿ ಕಾರ್ಯಾಚರಣೆ ನಡೆದಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಇಬ್ಬರು ಮೌಲ್ವಿಗಳ ಬಂಧನವಾಗಿದೆ. ಉಗ್ರರಿಗೆ ಆಶ್ರಯ ನೀಡಿದ್ದ ಆರೋಪದ ಅಡಿ ಮೌಲ್ವಿಗಳ ಬಂಧನವಾಗಿದೆ. ಕೇರಳ ಮೂಲದ ಉಗ್ರರಿಗೆ ಆಶ್ರಯ ನೀಡಿದ ಆರೋಪ ಕೇಳಿಬಂದಿದೆ. ಜಿಲ್ಲಾ ಪೊಲೀಸರು ಮತ್ತು ಎಟಿಎಸ್ ಜಂಟಿ ಕಾರ್ಯಾಚರಣೆ ಇದಾಗಿದ್ದು ಗುಂಡ್ಲುಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಬ್ಬರ ಬಂಧನವಾಗಿದೆ. ಬಂಧಿತರಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಜಿಲ್ಲಾ ಪೊಲೀಸರು. ಫೋನ್ ಮಾಹಿತಿ ಆಧರಿಸಿ ಗುಂಡ್ಲುಪೇಟೆಯಲ್ಲಿ ಇಬ್ಬರ ಬಂಧನವಾಗಿದೆ. ಮೌಲ್ವಿಗಳ ಬಂಧನದ ಬಳಿಕ ಚಾಮರಾಜಪೇಟೆಯಲ್ಲಿ ಅಲರ್ಟ್ ಆಗಲಾಗಿದೆ. ಬಂಧಿತರಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಜಿಲ್ಲಾ ಪೊಲೀಸರು. ಫೋನ್ ಮಾಹಿತಿ ಆಧರಿಸಿ ಗುಂಡ್ಲುಪೇಟೆಯಲ್ಲಿ ಇಬ್ಬರ ಬಂಧನವಾಗಿದೆ. ಎಸ್, ಈ ಬಗ್ಗೆ ಏನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಚೇತನ್, ಇಬ್ಬರ ಬಂಧನವಾಗಿದ್ದು, ಇವರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಸಿಕ್ಕಿದೆಯಾ? ಎಕ್ಸಾಕ್ಟ್ಲಿ ಭಾನು, ಇವಾಗ ಆಲ್ರೆಡಿ ಚಾಮರಾಜನಗರದಲ್ಲಿ ಈ ಕುರಿತಂತೆ ಎಟಿಎಸ್ ಅಧಿಕಾರಿಗಳು ಮತ್ತು ಕೇಂದ್ರ ತನಿಖಾ ತಂಡ ವಿಚಾರಣೆಯನ್ನ ನಡೆಸಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಏನಂತಂದ್ರೆ, ಬೆಂಗಳೂರಲ್ಲಿ ಯಾರು ಅರೆಸ್ಟ್ ಆಗಿದ್ರು ಆ ಮೂವರಿಗೆ ಇವ್ರು ಇಬ್ರು ಕೂಡ ಮೌಲ್ವಿಗಳು ಆಶ್ರಯವನ್ನ ನೀಡಿದ್ರು ಅಂತ ಅಂದ್ಬಿಟ್ಟು ಹೇಳಲಾಗ್ತಿತ್ತು. ಇದೇ ಕಾರಣಕ್ಕೋಸ್ಕರ ಅಲ್ಲಿ ಕೇಂದ್ರ ತನಿಖಾ ತಂಡ ಹಾಗೂ ಎಟಿಎಸ್ ಮತ್ತು ಚಾಮರಾಜನಗರ ಜಿಲ್ಲಾ ಪೊಲೀಸರ ನೆರವಿನಿಂದ ಇದೀಗ ಇಬ್ಬರನ್ನು ಮೌಲ್ವಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿ ವಿಚಾರಣೆಗೂ ಸಹ ಒಂದು ಒಳಪಡ್ತಿರುವಂತದ್ದು ಅಂದ್ರೆ, ಬೆಂಗಳೂರಿನ ಒಂದು ಗುರಪ್ಪನ ಪಾಳ್ಯದಲ್ಲಿ ಇದ್ದಂತಹ ಮೊಹಮ್ಮದ್ ಜೈರ್, ಇಮ್ರಾನ್ ಖಾನ್ ಮತ್ತು ಮೊಹಮ್ಮದ್ ಸೈಯದ್ ಅಂತ ಅಂದ್ಬಿಟ್ಟು ಏನ್ ಮೂರ್ ಜನನ್ನ ಅರೆಸ್ಟ್ ಮಾಡಲಾಗಿತ್ತು. ಆ ಮಾಹಿತಿ ಆಧಾರದ ಮೇಲೆ ಅಂದ್ರೆ ಇವರಿಗೆ ಅಲ್ಲಿ ಆಶ್ರಯ ನೀಡಿದ್ರು ಈ ಇಬ್ಬರು ಮೌಲ್ವಿಗಳು ಅಂತ ಅಂದ್ಬಿಟ್ಟು ಆರೋಪ ತಿಳಿ ಬರ್ತಿರುವಂತದ್ದು. ಹೀಗಾಗಿ ಖಚಿತ ಮಾಹಿತಿ ಆಧಾರದ ಮೇಲೆ ಏನು ಒಂದು ಇಲ್ಲಿಂದ ಒಂದು ಸಿಸಿಬಿ ಟೀಮ್ ಕೂಡ ಹೋಗಿರುತ್ತೆ, ಮತ್ತೆ ಕೇಂದ್ರ ತನಿಖಾ ತಂಡ ಮತ್ತು ಎಟಿಎಸ್ ಅಧಿಕಾರಿಗಳೇನಿದ್ದಾರೆ ಎಲ್ಲರೂ ಕೂಡ ಹೋಗಿ ಅಲ್ಲಿನ ಜಿಲ್ಲಾ ಪೊಲೀಸರ ನೆರವಿನಿಂದ ಇಬ್ಬರು ಮೌಲ್ವಿಗಳನ್ನ ಅರೆಸ್ಟ್ ಮಾಡಿರುವಂತದ್ದು. ಈಗ ಸದ್ಯಕ್ಕೆ ಅವರನ್ನ ಚಾಮರಾಜನಗರ ಎಸ್ಪಿ ಆಫೀಸ್ ಅಲ್ಲಿ ಒಂದು ವಿಚಾರಣೆ ಮಾಡಲಾಗ್ತಾ ಇದೆ. ಆ ನಂತರ ಇಲ್ಲಿಗೆ ಬೆಂಗಳೂರಿಗೆ ಕರೆತಂದು ಅವರನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆಯೂ ಸಹ ಇರುವಂತದ್ದು. ಇವತ್ ನಂತರ ನೈಟ್ ಸುಮಾರಿಗೆ ಅಥವಾ ನಾಳೆ ಮುಂಜಾನೆ ಅವರನ್ನ ಬೆಂಗಳೂರಿಗೆ ಕರೆದುಕೊಂಡು ಬರುವಂತಹ ಒಂದು ಚಾನ್ಸಸ್ ಇದೆ. ಮತ್ತೆ ಇವರು ಈ ಮೂರ್ ಜನಕ್ಕೆ ಮಾತ್ರ ಏನಾದ್ರು ಆಶ್ರಯ ನೀಡಿದ್ರ, ಅಥವಾ ಕೇರಳದಲ್ಲಿ ಏನು ಇವಾಗ ಆಲ್ರೆಡಿ ಇದ್ದಂತಹ ಏನ್ ಶಂಕಿತರೇನಿದ್ರೆ ಅವ್ರಿಗೂ ಕೂಡ ಆಶ್ರಯ ನೀಡಿದ್ರೆ ಅನ್ನೋದು ತನಿಖೆಯಿಂದ ಅಷ್ಟೇ ಗೊತ್ತಾಗ್ಬೇಕಾಗತ್ತೆ. ಸದ್ಯಕ್ಕೆ ಈ ಇಬ್ಬರ ವಿಚಾರಣೆ ಚಾಮರಾಜನಗರದಲ್ಲಿ ಮುಂದುವರೆದಿದೆ. ಇವತ್ ನೈಟ್ ಅಥವಾ ನಾಳೆ ಬೆಳಿಗ್ಗೆ ಅವರನ್ನ ಕರ್ಕೊಂಡ್ ಬರುವಂತಹ ಒಂದು ಚಾನ್ಸಸ್ ಇರುವಂತದ್ದು ಭಾವನಾ. ಎಸ್, ಧನ್ಯವಾದ ಚೇತನ್ ನಿಮ್ಮೆಲ್ಲ ಮಾಹಿತಿಗೆ.